ಕೋಲಾರದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತಾ ಇರುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಭಿನ್ನ ಮತ ಭುಗಿಲೆದ್ದಿದೆ. ಚುನಾವಣಾ ಪ್ರಚಾರದ ಸಭೆಗೆ ಮುನಿಯಪ್ಪ ಮತ್ತು ರೂಪಕಲಾ ಗೈರು, ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಉಳಿತಾ ಇದ್ದಾರೆ ಅಪ್ಪ ಮಗಳು. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಭಾರಿ ಲಾಬಿ ನಡೆಸಿದ್ರು, ಪ್ರಯತ್ನ ನಡೆಸಿದ್ರು, ಆದರೆ ಟಿಕೆಟ್ ಕೈ ತಪ್ಪಿದ್ರಿಂದ ಸೆಟ್ ಆಗಿದ್ದಾರೆ. ಹೀಗಾಗಿ ಸಭೆ ಮತ್ತು ಪ್ರಚಾರಕ್ಕೆ ಬನ್ನಿ ಅಂತ ಮುನಿಯಪ್ಪ ಮತ್ತು ರೂಪಕಲಾಗೆ ಅಭ್ಯರ್ಥಿಗಳು ಮನವಿ ಮಾಡ್ತಿದ್ದಾರೆ. ಅಭ್ಯರ್ಥಿ ಗೌತಮ್ ಮನವಿ ಮಾಡಿದ್ರು ಕೂಡ ಕೋಲಾರ ನಾಯಕರು ಕೇರ್ ಮಾಡ್ತಿಲ್ಲ. ಈಗ ಸಚಿವ ಬೈರತಿ ಸುರೇಶ್ ಮೇಲೆ ಜವಾಬ್ದಾರಿ ಹಾಕಿ ಸುಮ್ಮನಾಗಿದ್ದಾರೆ ಮುನಿಯಪ್ಪ. ಕೋಲಾರದ ಕುರುಡುಮಲೆಯಿಂದ ಇವತ್ತೇನು ಕಾಂಗ್ರೆಸ್ ರಣಕಹಳಿಯನ್ನ ಮೊಳಗಿಸ್ತಾ ಇದೆ ಮುನಿಯಪ್ಪ. ರಮೇಶ್ ಬಣದ ಮುನಿಸು ಶಮನ ಆಗತ್ತ? ಒಂದೇ ವೇದಿಕೆಯಲ್ಲಿ ಎರಡೂ ಬಣಗಳನ್ನ ಕೂರಿಸಿ ಶಮನ ಮಾಡುವಂತಹ ಪ್ಲಾನಿಂಗ್ ಇದೆ. ಆದರೆ ಕಿತ್ತಾಟ ಮುಂದುವರೆದಿದೆ. ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲೂ ಕೂಡ ಅದು ಸ್ಪಷ್ಟವಾಗಿ ಗೋಚರ ಆಗಿದೆ. ಈ ಬಣಗಳ ಕಿತ್ತಾಟದ ಲಾಭ ಮಾಡಿಕೊಳ್ತಾ ಇರೋದು ಮೈತ್ರಿ ನಾಯಕರು. ಬಣಗಳ ಕಿತ್ತಾಟಕ್ಕೆ ಬ್ರೇಕ್ ಹಾಕಿ ಒಂದು ಸಂದೇಶ ರವಾನಿಸೋದಕ್ಕಾಗಿ ಈಗ ಸಿಎಂ ಬಿಸಿಎಂ ತಂತ್ರ ಹೊರಡ್ತಾ ಇದ್ದಾರೆ. ಹೀಗಾಗಿ ಕುರುಡುಮಲೆಯ ವೇದಿಕೆಯಲ್ಲೇ ನಾಯಕರ ಮುನಿಸನ್ನ ಬಗೆಹರಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಬಗೆಹರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು ಮುನಿಯಪ್ಪ. ಮುನಿಯಪ್ಪ ಅಳಿಯನಿಗೆ ಕೊಟ್ರೆ ಬಂಡಾಯ ಹೇಳ್ತೀವಿ, ರಾಜೀನಾಮೆಯನ್ನೇ ಕೊಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು ರಮೇಶ್ ಕುಮಾರ್ ಬಣದ ಶಾಸಕರು. ಈ ಹಿನ್ನೆಲೆಯಲ್ಲಿ ಮೂರನೇ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಯಿತು, ಆದರೂ ಬಂಡಾಯ ಶಮನ ಆಗಿಲ್ಲ. ಇವತ್ತಿನಿಂದ ಪ್ರಚಾರದ ಅಬ್ಬರ ಶುರುವಾಗ್ತಾ ಇದೆ. ಆದರೆ ಆ ಸಭೆಗೂ ಕೂಡ ಅಪ್ಪ ಮಗಳು, ಮುನಿಯಪ್ಪ ಮತ್ತವರ ಮಗಳು ಶಾಸಕಿ ರೂಪಕಲಾ ಕೂಡ ಗೈರಾಗುವ ಸಾಧ್ಯತೆಗಳಿದ್ದು, ಈ ಬಂಡಾಯವನ್ನು ಹೇಗೆ ಶಮನಗೊಳಿಸ್ತಾರೆ, ಈ ಮುನಿಸನ್ನು ಹೇಗೆ ಸರಿಪಡಿಸ್ತಾರೆ, ಬಣಗಳ ಕಿತ್ತಾಟಕ್ಕೆ ಇವತ್ತಿನ ವೇದಿಕೆಯಲ್ಲೇ ಬ್ರೇಕ್ ಹಾಕ್ತಾರಾ, ಕುತೂಹಲ ಇದೆ. ಒಂದು ಕಡೆ ರಣಕಹಳಿಯನ್ನು ಮೊಳಗಿಸುವುದಕ್ಕೆ, ಪ್ರಚಾರದ ಅಬ್ಬರಕ್ಕೆ ಚಾಲನೆ ಕೊಡೋದಕ್ಕೆ ಕೋಲಾರವನ್ನೇ ಆಯ್ಕೆ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು ಅಲ್ಲೇ ಇರುವಂತಹ ಬಂಡಾಯ ಹೇಗೆ ಶಮನಗೊಳಿಸ್ತಾರೆ ಅನ್ನೋದೇ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.